ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಅಕ್ಟೋಬರ್ 30ನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ಚದರಿ ಹೋದವರು ಎಲ್ಲ ಕಡೆಗೂ ಹೋಗಿ ವಾಕ್ಯವನ್ನು ಸಾರುತ್ತಿದ್ದರು. ಹೊಸ ಒಡಂಬಡಿಕೆಗಳಲ್ಲಿ ಅಪೋಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಚನ. ಪ್ರಿಯ ಸಹೋದರರೇ, ಆದಿಸಭೆಯೊಂದಿಗೆ ಇದ್ದು ಮಾರ್ಗದರ್ಶನ ನೀಡಿದವನು ನಮ್ಮೊಂದಿಗೆ ಅದೇ ಶಕ್ತಿಯೊಂದಿಗೆ ಇದ್ದಾನೆ. ಆ ಸುಗ್ಗಿಯ ಸಮಯದಲ್ಲಿ ಮಾರ್ಗದರ್ಶನ ನೀಡಿದವನು ಈಗ ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಾನೆ ಮತ್ತು ತನ್ನ ಮಾರ್ಗದರ್ಶನದ ಕೆಲಸವನ್ನು ಕೊನೆಯವರೆಗೂ ಮಾಡುತ್ತಾನೆ. ಜೂದಾಸ್, ಅಲೆಕ್ಸಾಂಡರ್ ದಿ ಕಪಾರ್ಸ್ಮಿತ್, ಜೇನ್ಸ್ ಮತ್ತು ಜಾಂಬ್ರಸ್ ಅವರ ಗುಣಲಕ್ಷಣಗಳಿಗೆ ಹೋಲುವ ಅನುಭವವನ್ನು ನಾವು ಹೊಂದಬಹುದು. ಆದರೆ ಕರ್ತನು ಈ ಎಲ್ಲ ಕೆಲಸಗಳನ್ನು ನಮ್ಮ ಒಳ್ಳೆಯದಕ್ಕಾಗಿ ಮತ್ತು ಅದರ ಮೂಲಕ ತನ್ನ ಕೃಪೆಯ ವಾಗ್ದಾನಗಳನ್ನು ಪೂರೈಸಲು ಶಕ್ತನಾಗಿದ್ದಾನೆ. ನಮಗೆ ಬೇರೆ ನೆಲೆಯಲ್ಲಿ ಹಿಂಸೆ, ಸೆರೆವಾಸ ಅಥವಾ ಅದಕ್ಕೆ ಅನುಗುಣವಾದ ವಿಷಯಗಳನ್ನು ಆತನು ಅನುಮತಿಸಬಹುದು. ಆದರೆ ನಮ್ಮ ಕರ್ತನ ಪ್ರಸನ್ನತೆ ಮತ್ತು ಶಕ್ತಿಯನ್ನು ನಾವು ಎಂದಿಗೂ ಅನುಮಾನಿಸಬಾರದು. ಮುಂದೆ ಬರುವ ಮಹಿಮೆಯುಳ್ಳ ಫಲಿತಾಂಶಗಳು ಈಗಿನ ಶೋಧನೆಗಳು ಮತ್ತು ಸಂಕಷ್ಟಗಳನ್ನು ಸರಿದೂಗಿಸುವುದಕ್ಕಿಂತ ಬಹಳ ಅಧಿಕವಾಗಿರುತ್ತದೆ. ಯಾಕೆಂದರೆ ನನಗೆ ಏನೇನು ಸಂಭವಿಸಿದರೂ ದೇವರ ಮೇಲಣ ನನ್ನ ನಂಬಿಕೆಯು ಆತನಲ್ಲಿ ದೃಢವಾದ ಭರವಸೆ ಉಳ್ಳವನಾಗಿರುವಂತೆ ಮಾಡುತ್ತದೆ.